स्वागत है आप सभी का SS न्यूज में, मैं आपके साथ मुस्कान। ಯಾರೂನು ಹೊರಗಡೆ ಬರದೇ ಇರತಕ್ಕಂತ ಸಮಯದಲ್ಲಿ ನಾವೇನ್ ಮಾಡಿದ್ರಿ ಅಂದ್ರೆ ನಮ್ಮ ಸಂಸಾರ ಆಗಬಹುದು ಫ್ಯಾಮಿಲಿ ಆಗಬಹುದು ಎಲ್ಲವನ್ನ ತರೆದು ನಾವು ಸಮಾಜಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಅವತ್ತಿನ ದಿವಸ ನಾವು ಬಂದ್ವಿ. ನಾವು ಇವತ್ತು ಅದೇ ಸರ್ಕಾರ ನಮ್ಮನ್ನ 31ನೇ ತಾರೀಕಿಂದ ವಿಮುಕ್ತಿಗೊಳಿಸಿದ್ದಾರೆ ಅಂದ್ರೆ ನಿಮಗೆ ಕೆಲಸ ಇಲ್ಲ, ನೀವು ಇವಾಗ ಕೆಲಸ ಬಿಟ್ಟು ನೀವು ಮನೆಗಳಲ್ಲಿ ಇರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಿರುದ್ಯೋಗಗಳನ್ನಾಗಿ ಮಾಡಿದ್ದಾರೆ. ಇವತ್ತು ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆ ಸರ್ಕಾರದ ಕೋವಿಡ್ ಸಮಯದಲ್ಲಿ ನಮಗೆಲ್ಲ ಒಂದು ಮೂರು ಸತಿ ಪಾಸಿಟಿವ್ ಬಂದಿದೆ. ಆದರೂ ನಾವು ಯಾವುದನ್ನು ಧೃತಿಗೆಡದೆ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋದು ಒಂದೇ ದೃಷ್ಟಿಯಲ್ಲಿ ಬಂದಿದ್ವಿ. ನಮಗೆಲ್ಲರೂ ನಾವು ರೋಡಲ್ಲಿ ಹೋಗ್ತಾ ಇದ್ರೆ ಯಾರು ನಾವು ಕೋವಿಡ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ರೋಡಲ್ಲಿ ಸಹ ಮಾತನಾಡ್ತಾ ಇರಲಿಲ್ಲ. ಆವಾಗ ನಾವು ಯಾರು ಮಾತಾಡಲಿ ಮಾತಾಡದಿರೋ ಹೋಗ್ಲಿ, ನಾವು ಕಲ್ತಿರೋ ವಿದ್ಯೆ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಆ ದಿನ ಬಂದು ಮುಂದೆ ಬಟ್ಟಿದ್ದೀವಿ. ಆದರೆ ಆ ಸರ್ಕಾರ ಇವತ್ತು ನಮ್ಗೆ ಕಷ್ಟ ಪಟ್ಟಿರೋದು ಯಾವುದನ್ನು ಗುರುತುಗಿಡ್ತಾ ಇಲ್ಲ ನಮ್ಮನ್ನು. ಅದೊಂದನ್ನು ಗುರುತು ಇಡ್ಸಿದಿದ್ರೆ ಇವತ್ತು ನಾವು ಇಲ್ಲಿ ರೋಡಿಗೆ ಇಳಿಯುವಂಥ ಅವಶ್ಯಕತೆ ಬರ್ತಾನೆ ಇರಲಿಲ್ಲ ನಮಗೆ. ನಮ್ಮ ಪ್ರತಿ ನಮ್ಮ ರಿಲೇಷನ್ಸ್ ಆಗ್ಬೋದು, ಪ್ರತಿಯೊಬ್ಬರು ಆಗ್ಬೋದು, ಎಲ್ಲರೂ ಕೇಳ್ತಾ ಇದ್ರು ಆಗ ಏನಕ್ಕೋಸ್ಕರ ಹೋಗ್ತಾ ಇದೀಯ ನೀನು, ಏನಕ್ಕೋಸ್ಕರ ಹೋಗ್ತಾ ಇದ್ದೀನಿ ಕೋವಿಡ್ ಹಾಸ್ಪಿಟಲ್ ಹತ್ರ, ಕೋವಿಡ್ ಬಂದ್ರೆ ನಿನ್ನ ಮಕ್ಕಳಿಗೆ ಏನು, ನಿಮ್ಮ ಸಂಸಾರ ಏನು ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರು. ಅವತ್ತು ನಾವು ಹೇಳಿದ್ವಿ ನಾವೆಲ್ಲರೂ ಹಾಗೆ ಅನ್ಕೊಂಡ್ರೆ ರೋಗಿಗಳ ಕಥೆ ಏನು ಅಂತನ್ಬಿಟ್ಟು ನಾವು ಅವತ್ತು ಹಾರಾಡಿ ಓಡಿ ಮನೆಯಲ್ಲೆಲ್ಲ ಧೈರ್ಯ ಮಾಡಿ ಬಂದಿದ್ದೀವಿ. ಬಟ್ ಅದೇ ಸರ್ಕಾರ ಇವತ್ತು ನಾವು ಎಲ್ಲರೂ ಕೋವಿಡ್ ವಾರಿಯರ್ಸ್ ಅಂತ ಅಂದ್ಬಿಟ್ಟು ನಮ್ಗೆ ಬಿರುದು ಕೊಟ್ಟು ಇವತ್ತು ಅದೇ ಸರ್ಕಾರ ನಮ್ಮನ್ನು ಬೀದಿಗೆ ಬರೋ ಥರ ಮಾಡಿದೆ. ಇವಾಗ ನಾವು ಏನು ಮಾಡಬೇಕು, ನಮ್ಮ ಕಷ್ಟಕ್ಕೆ ಪರಿಹಾರ ಏನಿದೆ, ನಮ್ಗೆ ಏನು ಬೇಡ, ನಮ್ಮ ಸೇವಾ ಭದ್ರತೆ ಒಂದು ಕೊಡಲಿ, ನಾವು ಇರೋದ್ರಲ್ಲೇ ನಮ್ಮ ಕಂಟಿನ್ಯೂ ಮಾಡಿಸ್ಕೊಂಡು ಹೋಗ್ಲಿ, ಅಷ್ಟೇ ಬೇಕಾಗಿರೋದು, ನಮ್ಮ ಕೋರಿಕೆನೂ ಅಷ್ಟೇ ಇರೋದು. SS न्यूज से जुड़े हर लेटेस्ट जानकारी के लिए हमारे यूट्यूब चैनल SS न्यूज को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS न्यूज.